ಮಾನ್ಸಾ ಏನಾರು ತಿನ್ನೊಂಗತೇನಾ ಏನೇನಾರ ಕುಡಿಯೋಂಗತಿ ಏನಾರು ಹಂಗಿದ್ರು ಹೇಳು ಹಂಗೆ ಬಸವಣ್ಣ ಮಕ್ಕಳು ತಿನ್ನೋದು ಉಣ್ಣೋದು ಬ ಮುಚ್ಚಿಟ್ಕೊಳಕ್ಕೆ ಹೋಗ್ಬಾರ್ದು ತಿನ್ನೋದಿದ್ರು ತಿಂದುಬಿಡ್ಬೇಕು ಕುಡಿ ಕುಡಿಬಿಡ್ಬೇಕು ಯಾಕಂದ್ರೆ ಹುಟ್ಟಿದ ಮಕ್ಳು ಕಿವಿ ಹೊಡಿತಾವ ಅಂತಾರವಾ ಒಟ್ಟ ಸುಳ್ಳು ಐತೆ ಕರೆ ಐತೆ ಒಟ್ಟ ತಿನ್ನು ಆಸೆ ಏನಾರ ಇತ್ತಂದ್ರೆ ಅಂದ್ರೆ ಹೇಳಿಬಿಡು ಹಂಗೆ ಇಟ್ಕೊಂಡು ಹಡಾಕೋಬಾಡುವ ಯಾವ ಏನು ತಿಂದ್ರುವಾ ಅಂತಕದ್ ಬೇ ಅಮ್ಮ ಒಂದು ನೀರು ಕುಡಿದ್ರು ಅಂತಕತ್ವಾ ಹಾಗಾಗಿ ಏನೂ ತಿನ್ನೋಕೆ ಮನಸ್ಸಾಗೋಲ್ತ ಮನಸ್ಸಾಕತೇನಾ ತಿನ್ನೋಕೆ ಅದೇ ನಾನು ಅನ್ಕೊಂಡೆ ನಾನು ಅರ್ಕ ಕೇಳಾಕತ್ತೀನಿ ಏನೇನ್ ತಿನ್ಬೇಕಂತ ಮನಸ್ಸಾಕತಿ ಮನಸ್ಸು ಆಗವಲ್ ತಂದಿದ್ದು ಅಕ್ಕ ಯಾರು ಇಲ್ಲ ಅಂತಾರೆ ನೀ ಕೇಳಿದ್ರೆ ಯಾರ ಮಾಡ್ಕೊಳಕ್ ಅಲ್ಲಂತ ಅವ್ರ ಯಾರು ಇಲ್ಲ ನಂಗಲ್ಲ ಇಲ್ಲಿಲ್ಲ ಅನ್ನಂಗಲ್ಲಾ ಬೇಕು ಬೇಕೇಳ ನಾ ಅಮ್ಮ ಅಂತೇಳಿ ನೀವ್ ಆಮಗಳ ಒಟ್ಟ ನೀ ಚಂದಿರಬೇಕು ಏನ್ ನಾ ಮಾಡ್ಕೊಡ್ತೇನೆ ತಲೆ ಬಿಸಿ ಮಾಡ್ಕೋಬೇಡ ಒಣಾ ಟೆನ್ಶನ್ ತಲೆ ಆಗ್ತೋಬೇಡ ನಿಮ್ಮತ್ತಿ ಒಂದ್ ನಮ್ಮನಿ ಕಸಬರ್ಗಿ ಮಕ್ಕದ್ದು ಅದೇನಾರ ಬಂದ ಅಂತಂದ್ರೆ ಒಟ್ಟ ಅಕ್ಕಿ ಮ್ಯಾಗ ಹೋಗ್ಬೇಡ ಅತ್ತೇರ ಬರೀ ಕುಂದ್ರೆ ಬರ್ರಿ ಹಾ ನಾನು ನಿಮ್ಮ ಅತ್ತಿಗೆ ಅನ್ನಕತ್ತಿರೋದು ಅತ್ತಿಯರಿಗೆ ಏನೋ ಅಂತ ಅಲ್ಲ ಮತ್ತೆ ಅತ್ತಿಗೆ ಅನ್ನಕತ್ತಿರೋದು ಅದರ ಏಣಿ ಹೊಲಸು ಮಕ್ಕದ್ದು ಅದು ಕೇಳಬೇಕಿತ್ತು ಸೊಸಿಗೆ ತಿಂತೀನಿ ಉಣ್ತೀನಿ ಏನು ಮಾಡಿಕೊಡ್ಲಿ ಏನಿಲ್ಲ ಅಂತೇಳಿ ನೋಡಿದ್ರೆ ಈ ಅದ ಹೋಟೆಲ್ ಹಾಕೊಂತೈತಿ ಬೆಂಗ್ರ ಬಿಲ್ಲಿ ಇದಕ್ಕೆ ಬೇಕಾಗಿದ್ದಿತ್ತು ಗಂಡ ಐದು ವರ್ಷ ಹೋಗಿದ್ನು ಬಂದು ಬಂಪರ್ ಬಂಪರ್ಲಾಟ್ರೆ ನಾ ನೋಡ್ದು ಅಳ ಅಯ್ಯೋ ನಮ್ಮಮ್ಮ ಮರ್ಯಾದಿತ್ತೆಗಾಕ ಹ್ಞೂ ನಗಿ ಬರ್ತೈತಿ ನಗಿ ಕಿಸಿ ಕಿಸಿ ಎಷ್ಟು ನಗತಿ ನಗು

ಮತ್ತು ನನ್ನ ಮಗ್ದೆ ಬಂಗಾರ ಕೇಳಿದ್ನಲ್ಲ ಅದು ಏನಾತು ರೀ ತೊಲಿ ನಿಮ್ಮ ಮಗ್ಗ ಚೈನ ಮಾಡ್ಸಕತ್ತೈತೆ ರೀ ಇನ್ನು ಅರ್ಧ ತೊಲಿ ನಿಮ್ಮ ಮಗಾನ ನನಗೆ ಬೇಡ ಅರ್ಧ ತೊಲಿದು ಇಕಿಗೆ ಲಕ್ಷ್ಮಿ ಡಾಲರ್ ಬೇಕಂದಿದ್ಲು ಆಕಿಗೆ ಮಾಡಿಸಿ ಬಿಡ್ರಿ ನನಗೆ ಬೇಡ ಅಂತ ಹೇಳ್ಯಾನ್ ರೀ ಅದಕ್ಕೆ ನಾವು ನನ್ನ ಮಗಳಿಗೆ ಮಾಡ್ಸಕತ್ತೀನಿ ರೀ ಅವ್ನಗೇನು ತಿಳಿತೈತ್ರಿ ಅವ್ನಿಗೆ ಅಂತ ಹೇಳ್ತೈತಿ ಹಂಗೆ ಅಂತಾನ ಆಂ ಅವ್ಂಗನ ಮಾಡ್ಸಿ ರೀ ನನ್ನ ಮಗ ಹಂಗಲ್ರಿ ಅದು ಅಂತದ ಬಾಂಬೆದು ನೋಡ್ರಿ ಸಮುದ್ರದ ಸಿಗತಾವ ಶಿಪ್ಲರ್ದ್ ಆ ಮುತ್ತಿನ ಸರದಾಗ ವೈಟ್ ಕಲರ್ದಾಗ ಬಿಳೆ ಮುತ್ತಿನ ಸರದಾಗ ಇದು ಲಕ್ಷ್ಮಿ ಡಾಲರ್ ಕುಂದರ್ಸುದಂತ ಕೆಂಪಿಟ್ ಏನ ಚಂದ್ ಕಾಣ್ತಂತ ಅಂತದ ಏನ ಇಕಿ ಪೋನ್ಯಾಗ ನೋಡಿ ಬೇಕಂದಿದ್ಲು ಅಂತ ಹಂಗಾರ ಅಂತದ ಮಾಡಿಸ್ಬಿಡುನು ಆಮೇಗ ಹೊಡ್ಬೇಕ ಕಡಿಮೆ ಇದ್ರ ಮಾಡಿಸಿ ಹಾಕಿ ಮಾಡ್ಸುನು ಅಂತ ಅಂದಾನ ಒಟ್ ಹಂಗಾಗಿ ನಾನು ಸುಮ್ನ ಆಗೇನ್ರೀ ಮಾಡ್ಸಾಕ್ ಹೇಳಿನೂ ಬಂದಾಗೇತ್ರಿ ಈಗ ಮಾಡ್ಸಾಕ್ ಸುಮ್ನಿರು ನೀನ ಏನ ಅಲ್ಲ ನನಗೆ ಒಂದು ಮಾತು ಕೇಳಾರ್ದು ಅದು ಹೆಂಗೆ ಮಾಡ್ಸಕತ್ತೀರಿ ನೀವು ಅದು ತೊಲಿ ಬೇರೆ ಏನಾರ ತೊಗೋತಿದ್ದೆ ಹಸೆ ಬಂಗಾರ ತೊಗೋತಿದ್ದೆ ನಾನು ಬಿಸ್ಕಿಟ್ ಬೇ ಬೇಕಂದಾಗ ಮುರ್ಸಿ ಏನಾರ ಮಾಡಿಸ್ಕೊಳಕ್ ಬರ್ತಿತ್ತು ಅದನ್ನ ಬಿಟ್ಟು ನೀವು ಹೆಂಗೆ ನಿಮ್ಮ ಮಗಳಿಗೆ ಮಾಡ್ಸಕತ್ತೀರಿ ಸೋಮಣ್ಣ ನೀನಾರು ಹೇಳೋಪ್ಪ ಸೋಮ ಬಿಡಲೇ ಗಂಡ ಏಂತಿ ಅವರು ಮಾಡ್ಸಾಕತ್ತಿರು ಬಂಗಾರ ಮಗಳಿಗೆ ಅಳೆಯಾಗಿ ಇಬ್ಬರಿಗೂ ಶೇರ್ ಮಾಡ್ಸಕತ್ತಾರ ಅದ್ರಾಗ ಅಳೆಯಾಗ ಜಾಸ್ತಿ ಕೊಡಕತ್ತಾರ ಮಗಳಿಗೆ ಕಡಿಮೆ ಕೊಡಾಕತ್ತಾರ ಇದಕ್ಕೆ ನಡಕ್ಕೆ ಮಾತಾಡ್ತಿ ಅದನ್ನ ಹಸೆ ಬಂಗಾರ ತಗೊಂಡು ಏನು ಮಾಡ್ಬೇಕಿದ್ದಿ ನೀನು ನಿಮಗೆ ಗೊತ್ತಾಗೋದಿಲ್ಲ ನಸೆ ಬಂಗಾರ ತಗೊಂಡಂತ ಅಲ್ಲ ಈಗ ಏನು ಈಗ ಅವಶ್ಯಕತೆ ಇತ್ತಾ ಅಳ್ಯಾಕ ಕೊಡ್ಬೇಕು ಯಾವಾಗ ಲೆಕ್ಕದಂತ ಮಧ್ಯಾಗೂ ಏನು ಕೊಟ್ಟಿಲ್ಲ ನನ್ನ ಮಗ್ ಅಳಾ ನೀವಿಗ ಬೈತಿರಿ ಎಷ್ಟ್ರಂದ್ರು ಈಗ ಮುಗಿದ ಹೋಗಿಬಿಡತರಿ ಮಾರ್ಸಕ ಆಗ್ ಬಂದಾತ ಮುಗದೇ ಹೋತು ಯಾಕೆ ಸುಮ್ಮನೆ ಇದು ಮಾಡ್ತಿರಿ ನಾಳೆ ಹೋಗಿ ತಗೊಂಡು ಬಂದ್ಬಿಡ್ತೀನಿ ಅಂತ ಹಾ ಹಾ ತೋರ್ ಮುಗದೇ ಹೋಗಿತಂದ್ರ ಮಾತಾಡಕ್ಕೆ ಏನೈತಿ ಹಳಾ ಹೋಗ್ಲಿ ಏನರ ಯಾಕ್ ಮಾಡ್ಕೊರೆ ಏನು ಮಾತಾ ಮಾತಾಡ್ತಿ ಮಾಡ್ಸಿಲ್ಲ ಅಂತ ಮಾತ್ರ ಹಿಂಗ ಸುಮ್ಮನೆ ಇರು ಈಗ ನೋಡಿ ಪಾ ಅಡಿಗೆ ಏನೇನೆನ್ ಮಾಡ್ಸೋದು ಇವತ್ತಾ ಮಾತಾಡೇವಲ್ಲ ಅಡಿಗಿನೂ ಅದ್ರ ಪ್ರಕಾರ ಮಾಡಿಸ್ಬಿಡು ಅಂತ ಸೋಮವಾರ ದಿನ ಮಾಡುದು ನೋಡು ತೀರ್ಮಾನ ಮಾಡ್ಕೊಂಡ್ಬಿಡ್ರಿ ಸೀರಿ ತಂದಿರಣ ಇಲ್ಲ ಏನ್ ತರ್ಬೇಕು ಮೊನ್ನೆ ತಗೊಂಬಂದೇನ್ರಿ ಅತ್ತಿ ಸೀರಿ ತಗೊಂಬಂದ ಮತ್ತ ಜಂಪರ್ ಹೊಲ್ಯಾಕ್ ಕೊಟ್ಟೇನಿ ನೋಡು 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 ನೋಡ್ರಿ ಏನಾರ ಅಂದ್ರ ಮತ್ ರೇಣವ್ ಬೈತಾಳ ಅನ್ನೋದೊಂದ ಎಲ್ಲಾ ಕಣ್ಣಾಗ್ ಚುಸ್ತತಿ ಒಂದು ಸೀರಿ ತಂದಿದ್ದ ಮೊದಲ ಮಾಡಿ ತೋರ್ಸಿಲಕ್ಕಿ ನನಗೆ ಹಾ ತೀರ ಅತ್ತಿ ಮನಿ ಸೊಸಿಕಿ ಒಂದ್ ಬಾಯಿ ಅದಕ್ಕ ಈಕಿಗೆ ಕುಬ್ಸಕ್ ಸೀರಿ ತಂದಿರೋದ್ ಆ ಸೀರಿನ ಅತ್ತಿಗೆ ತೋರ್ಸಿಲಿಕ್ಕಿ ಅಂದ್ರೆ ಈಕಿನ ಎದ್ರಲ್ಲಿ ಹೊಡೆಯಕ್ಕಿಲ್ಲ

ಪ್ರೆಗ್ನೆಂಟ್ ಅಂತೇಳಿ ಅವತ್ತು ನಂದು ಅದಾದ್ಮೇಲೆ ಒಂದೇ ತಿಂಗಳು ಪಗಾರ ಬಂತಲ್ಲ ರೀ ನಂದು ಒಂದು ತಾರೀಕಿಗೆ ಪಗಾರ ಬಂದ್ಬಿಟ್ಲೆ ಇವರು ನಾನು ಏನು ಮಾಡಿದ್ವಿ ಹಂಗೆ ಬರ್ತಾ ಇದ್ವಿ ಇವರು ಚಲೋ ಸೀರೆ ತೊಗೋತೀಯ ನೋಡು ಮತ್ತೆ ಆಮೇಲೆ ನಾಲ್ಕು ಐದು ತಿಂಗಳಾಗಿಂದ ನಿನ್ನ ಹೊಟ್ಟಿ ಹೊತ್ಕೊಂಡು ಇಲ್ಲಿ ಬರೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅನ್ನ ನೋಡು ಅಂದ್ರೆ ಆಯ್ತಾಡಿರಿ ಹಂಗಾರ ಅಂತ ಹೋಗಿದ್ವಿ ಒಂದು ಚಲೋ ಸೀರಿ ರೀ ಹೇಳ್ತೀರ ಜಂಪರು ಹೊಲೆಯಾಕಿ ಬಂದೇರಿ ಹೇಳ್ತೀರ ಸೀರಿ ಅಡು ಬ್ಲೌಸ್ ನಾ ಹೇಳಿರೋ ಡಿಸೈನ್ ಮಾಡೋಕೆ ಟೈಮ್ ತೊಗೊತೈತಂತೆ ರೀ ಅದಕ್ಕೆ ಹಾಕೆ ಬಂದ್ಬಿಟ್ಟೆ ರೀ ನೋಡು ಇವತ್ತಿನ ಯೂಸಲ್ ಬಿಟ್ಟಾಳ ನೋಡು ಅದ್ರಾಗ ದುಡ್ಡು ದುಡ್ದು ದುಡ್ಡು ದುಡ್ಡು ಇಲ್ಲಿ ಇದ್ದಾಗಿಂದ ಮೂರು ನಾಲ್ಕು ತಿಂಗ್ಳು ಆತಗೆ ಪಗಾರ ಈಡ್ಯಾಗ ಅವನ ಅಪ್ಪನ ಕೈಯಾಗ ಕೊಟ್ಟಾಳ ಇವ್ರ ರೊಕ್ಕ ಇವ್ರಿಗೆ ಬಂಗಾರ ಮಾಡ್ಸಾಕತ್ತಾರ ಅವ್ರು ಇಕ್ಕಿದು ಒಂದು ರೂಪಾಯಿ ನಾವು ತಗೊಂಡಿಲ್ರಿ ಅಕ್ಕಾರೆ ನೀವು ಹಂಗ ಮಾತಾಡಕ್ಕೆ ಹೋಗ್ಬಿಡ್ರಿ ಅಣ್ಣಕ್ಕಾರು ಅತ್ತಿಯಾರ ನನ್ನ ನಾಲ್ಕು ತಿಂಗಳ ಪಗಾರನು ನನ್ನ ಕಡೆನೇ ಇಟ್ಕೊಂಡೆ ನಮ್ಮ ಅಪ್ಪ ನಮ್ಮ ಅವ್ಗೆ ಕೊಟ್ಟಿಲ್ಲ ಸುಮ್ಮನೆ ಏನಾರ ಒಂದು ಮಾತಾಡಬೇಡ್ರಿ ಓಹ್ ಹಾಂ ಐತನ ನಾಲ್ಕು ತಿಂಗಳ ಪಗಾರ ಹಂಗಾರೆ ಇದು ಒಂದು ಹತ್ತು ಸಾವಿರ ರೂಪಾಯಿ ಕೊಡಿಲಿ ಸಪ್ಕೆ ಕೆಲ್ಸಕ್ಕೆ ಬೇಕಾಗೈತಿ ಎದಕ್ಕೆ ರೀ ಅತ್ತಿಯಾರ ಎದಕ್ಕೆ ಅಂತೀ ಹುಡುಗಿ ಆ ಬಾ ಹತ್ತು ಸಾವಿರ ಕೇಳಿದ್ರಿ ಅದ್ಕೆ ಅಂತೀಯಲ್ಲಿ ಇದು ಒಂದು ಸೀರೆ ತೊಗೋತೀನಿ ನಾನು ಮತ್ತು ನಾನು ಸೀರೆ ಕೊಡ್ಸಲ್ಲ ನೀನು ಹ್ಞೂ ಕೊಡಿಸ್ತೀನಿ ಹತ್ತು ಸಾವಿರ ರೂಪಾಯ್ದು ಎಂತಾದ್ರಿ ಅತೀರ ಒಂದು ಐದು ಸಾವಿರ ರೂಪಾಯಿ ಒಳಗೆ ಬರ್ತೈತಲ್ಲ ರೀ ಹೆತೀರ ಎಂಥ ರೇಷ್ಮೆ ಸೀರೆ ತೊಗೊಂಡಿರಂದ್ರು ಒಂದು ಐದು ಸಾವಿರ ರೂಪಾಯಿ ಹಾಕೈತಿ ಅಲ್ವಾ ನಾನು ಬಾಣಿ ಅಂತ ಮಾಡೋಕ್ಕಂತೇಳಿ ನಮ್ಮ ತಂಗಿ ಬಂದಾಳ ಒಂದು ಸೀರೆ ಕೊಡ್ಲಿಕ್ಕೆ ಅಂದ್ರೆ ಹ್ಯಾಂಗೆ ಹೇಳ ಅದಕ್ಕೆ ಹತ್ತು ಸಾವಿರ ಕೊಡು ಆಕೆ ಒಂದು ಐದು ಸಾವಿರ ರೂಪಾಯಿ ನಾ ಒಂದು ಐದು ಸಾವಿರ ರೂಪಾಯಿ ಚಲೂ ಸೀರಾ ತೊಗೊಂಡ್ಬಿಡ್ತೀವಿ ರೇಷ್ಮೆ ಸೀರೆ ಬ್ಯಾಂಕ್ನಾಗ ಅದಾವ ರೀ ಅತೀಯಾರ ಎ ಟಿ ಎಮ್ನಾಗೆ ನಿಮ್ಮ ಹೇಳ್ತೀವಿ ತೊಗೊಸ್ಕೊಂಬರಾ ಅದು ಅಲ್ದೆ ಆ ರೊಕ್ಕ ನಾನು ನನ್ನ ಜೀವ್ನಕ್ಕಂತ ಸ್ವಲ್ಪ ಇರಲಿ ಅಂತ ಒಂದು ಐವತ್ತು ಸಾವಿರ ರೂಪಾಯಿ ಇತ್ತು ಇಟ್ಕೊಂಡಿದ್ದೆ ನಾನು ಇಲ್ಲಿ ಬಂದಾಗಿಂದ ದುಡಿದು ನೀವು ಅದನ್ನ ಏಕಾ ಏಕಿ ಕೇಳಿದ್ರೆ ತೇವ್ರು ಬೇಡ ಬಿಡವ್ವ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಕೊಡಕ್ಕೆ ಅಷ್ಟು ಬೇಸರ ಮಾಡ್ಕೊಂಡು ಮನಸ್ಸು ನೂದ್ಕೊಂಡು ಯಾಕೆ ಕೊಡ್ತಿ ಬೇಡೇ ಬೇಡ ನನ್ನ ಮಗನ ನಾ ಕೇಳ್ತೇನೆ ಮನ್ಸ ನೀ ಏನು ಬಿಜಾರು ಮಾಡ್ಕೊಡ ಆ ರೊಕ್ಕ ಹಂಗೆ ಇಟ್ಕೊ ನಿನಗ ಏನು ಖರ್ಚು ಹಾಳು ಖರ್ಚು ಮಾಡ್ಬುಡು ನಿನ್ನ ಜೀವನಕ್ಕೆ ಅದಕ್ಕರ ಖರ ಏನಾರ ಬೇಕಾದಾಗ ತೊಗೊಳಕ್ಕೆ ಬರ್ತೈತೆ ಹಂಗೆ ಇಟ್ಕೊ ಕೂಡಿಸಿ ಏನು ಹ್ಞೂ ರೀ ಮಾವ ಶಾಂತ ಯಾರ ಏನ ಎರಡು ದಿನ ಆತಂತ ಎರಡ್ ಮೂರ್ ದಿನ ಆತಂತ ಕಾರ್ ತಗೊಂಡು ಒಮ್ಮೆ ಬೈಕ್ ತಗೊಂಡು ಒಮ್ಮೆ ನಿಮ್ ತಮ್ಮನ ಮನೆಗೆ ಹಂಗ ಜೇಕ್ ಇಟ್ಟಾರಂತ ನೋಡು ಯಾರಿಗ್ ಗೊತ್ತು ನಮ್ಗೆ ಹೇಳ್ತಾರ ಕೇಳ್ತಾರ ಅವರು ಏನಾರ ಕುತ್ತಿಗ್ ಬಂದ್ ಒಮ್ಮ ಕೈ ಫೋನ್ ಹಚ್ಚತ್ ಒಂದು ಕಲ್ತಾನ ನಿಮ್ ತಮ್ಮ ಬಂದೂರಿ ಅಕ್ಕ ಬಂದ್ ನೋಡ್ ನಿನ್ನ ಬಾರಪ್ಪ ಈಗ ಎದ

ಹೆಣ್ಣು ನೋಡು ಕಾರ್ಯಕ್ರಮ ಏನ್ರ ನಮಗೆ ಶಿಂಗ್ ಮಗಳದು ಮತ್ತು ಏ ಹಾಗೆಲ್ಲ ಏನಿಲ್ಲ ಬೇಕಾ ಅದೇನು ಗೊತ್ತನ ಅಂದ ಅದ ಇವ್ವ ಶೆಟ್ಟಿ ಮಗ ಬರಾಕತ್ತಾನ ಅಂದ್ರ ಈ ಕರಾರಿ ಅದು ಅಂದ್ರ ವಾರ ಎರಡು ಸಾವಿರ ರೂಪಾಯಿ ಕೊಡುದು ಅಂದ್ರ ಅಂದ್ರೆ ಸಾಲು ಬಗ್ಗೆ ಇರ್ತೈತಿ ವಾರ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಅಂದಿದ್ದಕ್ಕೆ ಹ್ಞೂ ಅಂದಿದ್ದಕ್ಕೆ ಇದ್ದಕ್ಕೆ ಬಿಟ್ಟಾನ ಗೊತ್ತನು ಹಾಂ ಎದ್ರಾಗ ಬೇರೆ ನಿನ್ನ ಮಗಳು ಎದಿನೂ ಅಂತೇಳಿ ನಾಟಕ ಮಾಡಿದ್ಲುವಾ ಅಲ್ಲಿ ಕುತಿಗೆ ಬಂದಂಗೆ ಕಾಂತತೆ ಅವ್ರಿಗೆ ಅದಕ್ಕೆ ಬಿಟ್ಟೇ ಬಿಟ್ರು ಅವರು ಅದ್ರಾಗ ವಾರ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಇಲ್ಲ ಅಂದ್ರೆ ಮತ್ತೆ ಹೇಳ್ಕೊಂಡು ಹೋಕೀವಿ ಇಲ್ಲ ಕೋ ಚಕ್ನ ಕೋಟಿಗಾಕ್ತೀವಿ ಅಂತ ಅಂತಂದ್ರು ಅವ ಒಟ್ಟು ಹಾಂ ಹುಡುಗುಲ್ಲ ಬರಕತ್ತಿರ ಅದು ಹ್ಞೂ ಅದೇ ಹುಡುಗನ ಬರಕತ್ತಿರುದು ಈಗ ಬಂದು ಬಂದು ಎರಡು ಸಲ ಈಗ ಬಂದ ಹೊಂಟು ರೊಕ್ಕ ಇಲ್ಲ ನಮ್ಮ ಕಡೆನೂ ಕೊಡಾಕ ಸುಮ್ಮನೆ ಬರ್ತಾನ ಹೋಕನ ಏನು ಮಾಡ್ಬೇಕು ನಾವು ಅರ ಅಲ್ಲ ಹುಡುಗ ಬಂದಾಗ ನನ್ನ ಮನಗೆ ಯಾರು ಇದ್ದಿದ್ದಿಲ್ಲ ಅಂತಲ್ಲ ಹಾಂ ಎಲ್ಲ ನನಗೆ ಕತೆ ಮಾಡಿ ಹೇಳಾಕತ್ತಾರ ಮಂದಿ ಹೊರಗಿನವ್ರ ಊರ ಮೊದಲ ಹಳ್ಳಿಯಾಗ ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾರ ನಿಮ್ಗೆ ಗೊತ್ತಿದ್ದಿದ್ದು ಐತಿ ಸುಳ್ಳ ವಿನಾಕಾರಣ ನಿಮ್ಮ ರಾಡಿಯಿಂದ ಆ ಹುಡುಗಿ ಹೆಸರು ಹಾಳು ಮಾಡ್ತೀರಿ ನೀವು ಹೇಳಕತ್ತೆ ಕೇಳೋಣ ನಿಮಗೆ ಏನು ಹಾಂ ಅಯ್ಯೋ ಯಾಕ ಹಂಗೆಲ್ಲ ಏನಿಲ್ಲ ಎರಡು ಸಾವಿರ ರೂಪಾಯಿ ಕೇಳಕ್ಕೆ ಬಂದಿದ್ದೆ ಮತ್ತು ಈಗ ಸಾಲ ಕೊಟ್ಟವ ಪಾವ ಕರೆದು ಒಳಗೆ ಕುಂದ್ರಸ್ಲಿಕ್ಕೆ ಅಂದ್ರೆ ಹೆಂಗೆ ಅದಕ್ಕೆ ಮತ್ತು ನನ್ನ ಮಗಳು ಕರೆದಿರ್ಬೇಕಾ ಆಮೇಲೆ ಹೊಳ್ಳಿ ಮತ್ತು ಕರೆದ್ವಿ ಎರಡನೇ ಸಲ ಬಂದ ನಾನು ಮಂಜಿ ಇಬ್ಬರು ಇದ್ದು ಮನೆಯಾಗ ಆದ್ರೂ ನಾನು ಅಂತೀನಿ ಈ ವಯಸ್ಸಿಗೆ ಬಂದಿರೋ ಹುಡುಗಿಯರ್ ಮನೇಜರ್ ಒತ್ತಿನಾಗ ಇಂತ ಒಳಗ್ ಬಿಟ್ಕೊಂಡು ಕುಂದ್ರು ಚೊಲೋ ಅಲ್ಲ ನೋಡಪ್ಪ ಹೇಳಕತ್ತೇನಾಗ ಏನು ಅಷ್ಟ ಹೊರಗಿಂದವರೆಗೆ ಹೊರಗ ಇರ್ಬೇಕ ಅಂಗಡಿ ಕಡೆಯಿಂದ ಅಂತ ಹೇಳಬಿಡ್ರಿ ನೀವು ಅಲ್ಲಿಂದ ಅಲ್ಲೇ ಬಿಡ್ರಿಂತ ಅಷ್ಟು ಇದ್ದಂತಾರ ಕೋಟ್ಯಾಧೀಶ್ವರಂ ಅಂತ ಹುಡುಗ ಆ ಅವ್ರ ಅಪ್ಪಂದ್ ಕಣ್ಣಿ ಕಂಡಷ್ಟು ಆಸ್ತಿ ಅವ್ರ ಅಪ್ಪ ಐತಿ ಎಲ್ಲಿ ನೋಡ್ತಾನಲ್ಲ ಅವ್ರ ಅಪ್ಪನ ಹೊಲಾನ ಐತಿವ ಮೊನ್ನೆ ಅಳ್ಕೊಂಡೋದಾಗ ನಾವು ನೋಡಿಲ್ಲ ಅಷ್ಟೆಲ್ಲ ಇರುವ ಆಮ ಯಾಕೆ ನಮ್ದು ಆಸೆ ಪಡ್ತಾನ ನನ್ನ ಮಗಳಿಗ್ ಆಶೆ ಪಡ್ತಾನ ಹೌದಿಲ್ಲ ಆ ಯವ್ವ ತೆಲಿಕೆರ್ಸ್ಕೊಬೇಡ ಆಮ ಅನ್ನೋಂದ್ರ ಕೊಟ್ಟೀಶ್ವರಮ್ ಹೆಣ್ ಕೊಡಕ್ ಆಯ್ತಿರ್ತಾರ ಹಂಗೆಲ್ಲ ಏನಿಲ್ಲ ಆ ಮತ್ತೆ ಇನ್ನೊಂದೇನಂದ್ರ ರೊಕ್ಕಕ್ಕೆ ಬಂದನ ಒಟ್ಟೆ ಇಲ್ಲ ಒಂದನೇ ಸಲ ಬಂದು ಇಲ್ಲಂದ್ವಿ ಎರಡನೇ ಸಲ ಬಂದ್ ಇಲ್ಲಂದ್ವಿ ಕಡಿಗ ಅವನ ಮತ್ತ್ ನೋಡ್ರಿ ಈಗ ನಮ್ಮಅಪ್ಪ ಬಾ ಅಂತಾರ ನಿಮ್ಮನ್ನ ಈಗ ಅದಕ್ಕ ಕಾರ್ ಕೊಟ್ಕೋಶಾರ ಬಿಟ್ರಿಕ್ ಕೇಳುದಲ್ವ್ರಿ ಆತ್ ತಗೋರಿ ನಿಮ್ ಪರವಾಗಿ ನಾನು ಕೊಡ್ತೀನಿ ಎರಡ್ ಸಾವಿರ ರೂಪಾಯಿ ನಮ್ಮ ನೀವು ಕೊಟ್ಟಿರ ಅಂತ ಹೇಳಿ ನೀವು ನನ್ಗ ಆಮೇಲೆ ಕೊಡ್ರಿ ಅಂದ ಪಾಪ ಎಷ್ಟು ಒಳ್ಳೆ ಹುಡುಗ ಹುಡುಗಐತ್ ನೋಡುದೈತ್ ನೋಡ್ರ ಹುಡುಗ ಎಷ್ಟು ಇದು ಬಡವ್ರ ಕಂಡ್ರ ಬಡವ್ರ ಬಗ್ಗ್ರ ಅಂದ್ರ ಪ್ರೀತೈತಿ ಸುಮ್ನ ನೀರ ನೀನ್ ಏನಾರ ಒಂದ್ ಹೇಳ್ಬೇಡಾ ಏ ಶಾಂತ ಆಗ ಹಣೆ ಬರ್ದಾಗ ಏನೈತಿ ಅನ್ಭೋಸ್ಕೊಲಿ ಅಳ ಗಟ್ಟ ಹೇಳಕಿನ ಕಿವಣಗ್ ಹೋಗೋದ್ ನೋಡವಂಗ ಅಲ್ಲಿ ಏನ್ ನಾವೇನ್ ಕೆಟ್ಟದ್ದು ಕೇಳ್ತಿದ್ದೇವ ನೋಡವ್ನ ಒಂದ್ ಹಿಟ್ಟು ತಿಳ್ಕೊಳದೈತಿ ಅಂತ ಅಲ್ಲ ನೀ ಏನ್ ಹೇಳ್ಬೇಡ ಅಂತ ನಾವು ಕುಲ್ಲ ಸುಮ್ಮನೆ ಇರ ನೀನ್ ಅನ್ಭೋಸ್ಕೊಲಿ ಮನಿಗ್ ಬಂದವ್ ಯಾವ ಯಾಕೆ ಆಗೋಲ್ಲಕ್ಕತಾಗ ಅವ್ರ ಹಣೆ ಬರ್ದಾಗ ಇದ್ದಂಗತಿ ಅಲ್ಲಿ ಪರಿ ಹೊಟ್ಟಿಗೆ ಅನ್ನ ತಿನ್ನಕ್ಕಿಲ್ಲ ನೀವ್ ಹಂಗ ಹೇಳಿದ್ರ ಏ ಬಿಡಕ ಎಲ್ಲದಕ್ಕ ತಾಪ್ತಿ ಕೊತ್ತೀರಿ ನೀವಂತರ ತಗ ಈಗ ಆಗುದಿರದ ಆಗಿರೋದೇನಂದ್ರ ನಾನು ಒಂದ್ ಏನೇ ಬೇರೆ ವಿಚಾರಕ್ಕೆ ಬಂದೀನಿ ಮನೆಗೆ